ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸ್ವಲ್ಪ ಆರ್ಟ್ ಸಪ್ಲೈಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡೆ. ಇವನ್ನ ನಾನು ಇಲ್ಲೇ ಲೋಕಲ್ ಮಾರ್ಕೆಟ್ನಲ್ಲೇ ಪರ್ಚೇಸ್ ಮಾಡಿದ್ದು. ನಂದು ಓಲ್ಡ್ ಸಪ್ಲೈಸು ಆ್ಯಕ್ಚುಲಿ ಖಾಲಿಯಾಗಿತ್ತು, ಸೊ ಹೊಸದನ್ನೇ ಬೈ ಮಾಡೋಣ ಅಂತ ಹೋಗಿದ್ದೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಬೇರೆ ಸಪ್ಲೈಸು ಕೂಡ ಕಾಣ್ತು, ಅವನು ಪರ್ಚೇಸ್ ಮಾಡಿದೆ. ಆ ಸಪ್ಲೈಸ್ನೇ ನೋಡೋಣ, ರಿವ್ಯೂ ಮಾಡೋಣ ಅಂಥೇಳಿ ವಿಡಿಯೋ ರೆಕಾರ್ಡ್ ಮಾಡಿದೆ. ನೋಡಿ, ಅದರ ಪರ್ಫಾರ್ಮೆನ್ಸ್ ನಿಮಗೆ ಚೆನ್ನಾಗಿ ಅನಿಸಿದ್ರೆ ನೀವು ಅದನ್ನೇ ಬೈ ಮಾಡಿ. ಇದು ಆ್ಯಕ್ಚುಲಿ ಫೇಬರ್ ಕ್ಯಾಸ್ಟಲ್ ಪೆನ್ಸಿಲ್ ಅಂತ. ಇಲ್ಲಿ ಇದರೊಳಗೆ 6 ಶೇಡ್ಸ್ ಪೆನ್ಸಿಲ್ ಇರುತ್ತೆ. ಇದು 70 ರುಪೀಸ್ ಕೊಟ್ಟು ತೊಗೊಂಡಿದ್ದೆ. ಓಕೆ, ಸೊ ಇದರಲ್ಲಿ 6 ಶೇಡ್ಸ್ ಪೆನ್ಸಿಲ್ ಇರುತ್ತೆ. ನೀವು ಈಗ ತಾನೇ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡಿದ್ದೀರಾ ಬಿಗಿನರ್ಸ್ ಅಂತ ಅಂದರೆ, ನೀವು 6 ಪೆನ್ಸಿಲಿಂದ ನಿಮ್ಮ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡಿ. ಇದು ಶೇಡಿಂಗ್ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ. ಈಗ ಶೇಡ್ ಮಾಡ್ತಿರೋದು HB ಪೆನ್ಸಿಲ್. ನೆಕ್ಸ್ಟು 2B ಪೆನ್ಸಿಲ್. HB ಮತ್ತು 2B ಪೆನ್ಸಿಲ್ನ ಔಟ್ಲೈನ್ ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು 4B ಪೆನ್ಸಿಲ್. ನೆಕ್ಸ್ಟ್ ಡ್ರಾ ಮಾಡ್ತಿರೋದು 6B ಪೆನ್ಸಿಲ್. ನಿಮಗೆ 2B, 6B, 4B ಬಗ್ಗೆ ಏನು ಅಷ್ಟಿನ ಐಡಿಯಾ ಇಲ್ಲ ಅಂತ ಅಂದರೆ, ಅದನ್ನು ಹೇಗೆ ಶೇಡ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತಂದರೆ, ನೆಕ್ಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ 2Bಯಿಂದ 10Bವರೆಗೂ ಪೆನ್ಸಿಲ್ನ ಶೇಡ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಸೊ ಅದರಲ್ಲಿ ನೋಡಿ. ಈಗ ನಾನು ಬ್ರಷಿಂಗ್ ಮಾಡ್ತಿದ್ದೀನಿ, ಸೊ ಯಾವುದು ಜಾಸ್ತಿ ಸ್ಮಡ್ಜ್ ಇದೆ, ಯಾವುದು ಹೈ ವಾಲ್ಯೂಮ್ ಕೊಡುತ್ತೆ ಡಾರ್ಕ್ನೆಸ್ನಲ್ಲಿ ಅಂತ. ಬೇಸಿಕಲಿ 10Bನೇ ಜಾಸ್ತಿ ಶೇಡಿಂಗ್ ಎಫೆಕ್ಟ್ ಕೊಡೋದು. 10B ಅಂತಂದರೆ 10 ಅಂದರೆ ಲಾರ್ಜ್ ನಂಬರ್ ಅಲ್ವಾ, ಸೊ ಅವರು 10B ಅಂತಲೇ ನೇಮಿಂಗ್ ಕೊಟ್ಟಿರ್ತಾರೆ. 10B, 8B, 6B, 4B, 2B ಅಂತ. ಆಗಲೇ ಹೇಳಿದೆ 10 ಅಂದರೆ ಲಾರ್ಜ್ ನಂಬರ್ ಅಂತ. ಸೊ ನಿಮಗೆ ಜಾಸ್ತಿ ಶೇಡಿಂಗ್ ಎಫೆಕ್ಟ್ ಬೇಕು ಅಂತಂದರೆ 10B ಪೆನ್ಸಿಲ್ನ ಯೂಸ್ ಮಾಡಿ. ನಮಗೆ ಲೈಟಾಗಿ ಶೇಡಿಂಗ್ ಬೇಕು ಅಂತಂದರೆ HB, 2B ಅದನ್ನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಫೇಸ್ ಶೇಡಿಂಗಿಗೆ 4B ಮತ್ತು 6B ಪೆನ್ಸಿಲ್ನ ಜಾಸ್ತಿ ಯೂಸ್ ಮಾಡ್ತಾರೆ. 10Bನ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಹೈಯರ್ ಇರೋ ವ್ಯಾಲ್ಯೂಗೆ ಯೂಸ್ ಮಾಡ್ತಾರೆ. ಹೈಯರ್ ಇರೋ ವ್ಯಾಲ್ಯೂ ಅಂತಂದರೆ ಹೇರ್ ಸೂಟು. 10Bನ ಹೇರ್ಸ್ಗೆ ಜಾಸ್ತಿ ಯೂಸ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಡೋಮ್ಸ್ದು 2-in-1 ಶಾರ್ಪ್ನರ್ ಪ್ಲಸ್ ಇರೈಸರ್ ಅಂತ. ಇದನ್ನು 15 ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೆ, ನೋಡೋಣ ಹೇಗೆ ವರ್ಕ್ ಮಾಡುತ್ತೆ ಅಂತ. ಓಕೆ, ಸೊ ಒಂದು ಕಡೆ ಬಂದುಬಿಟ್ಟು ಇರೇಜರ್ ಇದೆ, ಅದರ ಅಪೋಸಿಟ್ ಇನ್ನೊಂದು ಕಡೆ ಬಂದುಬಿಟ್ಟು ಶಾರ್ಪ್ನರ್ ಇದೆ. ಸೊ ಅಲ್ಲೇ ಇರೇಜ್ ಮಾಡ್ಬೋದು, ಶಾರ್ಪ್ನರು ಕೂಡ ಶಾರ್ಪ್ ಮಾಡ್ಬೋದು. ಸೊ ಅದಕ್ಕೆ ಅವರು 2-in-1 ಅಂತ ಹೆಸರಿಟ್ಟಿರ್ಬೋದು. ನಾನು ಆ್ಯಕ್ಚುಲಿ ಶಾರ್ಪ್ ಮಾಡಿ ನೋಡಿದೆ, ಅದು ಡಸ್ಟ್ ಕೆಳಗಡೆ ಚೆಲ್ಲೋದೇ ಇಲ್ಲ, ಅದರೊಳಗೆ ಕಲೆಕ್ಟ್ ಆಗುತ್ತೆ. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂಥರ. ಲೆಡ್ಡಿನ ಪಾರ್ಟಿಕಲ್ಸು ಶಾರ್ಪ್ ಮಾಡಿದಾಗ ಚೆಲ್ಲಪೇಲಿಯಾಗುತ್ತಲ್ಲ, ಸೊ ಅದು ಕೂಡ ಚೆಲ್ಲೋದಿಲ್ಲ. ಏನೋ ಒಂಥರ ಚೆನ್ನಾಗಿದೆ, ಚೆನ್ನಾಗಿ ಒಂಥರ ಕ್ರಿಯೇಟಿವ್ ಮಾಡಿದ್ದಾರೆ ಅನ್ನಿಸ್ತು. ಇದೇನು ಬರಿತಿದ್ದೀನಿ ಅಂದ್ಕೋತಿದ್ದೀರಾ? ಇಲ್ಲ, ಇನ್ನೊಂದು ಇರೇಜರ್ನು ಕೂಡ ಪರ್ಚೇಸ್ ಮಾಡಿದೆ, ಸೊ ಅದನ್ನೇ ಇರೇಜ್ ಮಾಡಿ ನೋಡ್ತಿದ್ದೀನಿ ಹೇಗೆ ಇರೇಜ್ ಆಗುತ್ತೆ ಅಂತ. ಇದೊಂಥರ ನೋಡೋಕ್ಕೆ ಪೆನ್ಸಿಲ್ ಇದ್ದಂಗೆ ಇದೆ, ಬಟ್ ಪೆನ್ಸಿಲ್ ಅಲ್ಲ, ಇರೇಜರ್ ಇದು. ಸೊ ನೋಡಿದ್ರಲ್ಲ ಹೇಗೆ ಇರೇಜ್ ಆಗುತ್ತೆ ಅಂತ, ಚೆನ್ನಾಗಿದೆ ಅನ್ನಿಸ್ತು. ಸೊ ವ್ಯಾಲ್ಯೂ ಬಂದುಬಿಟ್ಟು 10 ರುಪೀಸ್ ಅಂತ ಇತ್ತು, ಸೊ 10 ಅಲ್ವಾ ಹಂಗೆ ಕಮ್ಮಿ ಇದೆ ಅಂತ ಹಾಗೆ ನೋಡೋಣ ಅಂತ ತೊಗೊಂಡೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ 3 ಮಟೀರಿಯಲ್ಸಲ್ಲಿ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಟೀರಿಯಲ್ಸ್ ತೊಗೋತಿದ್ದಾರೆ ಅಂತಂದರೆ ಅವ್ರಿಗೆ ಇದನ್ನ ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.